ನಮಸ್ಕಾರ ಪ್ರತಿದಿನದಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಬಣ್ಣದ ಲೋಕದಲ್ಲಿ ಈಗ ಹೊಸ ಟ್ರೆಂಡ್ ನಡೀತಾ ಇದೆ ಡೇಟಿಂಗ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಇನ್ನು ಮದುಬೇಕು ಮೊದಲೇ ಮಕ್ಕಳು ಮಾಡಿಕೊಳ್ಳೋದು ಮಗು ಹುಟ್ಟಿದ ಮೇಲೆ ಮದುವೆ ಆಗೋದು ಫ್ಯಾಷನ್ ಆಗಿಬಿಟ್ಟಿದೆ ಹಾಗಂತ ಮಕ್ಕಳು ಮಾಡಿಕೊಂಡವನ ಜೊತೆನೆ ಮದುವೆ ಆಗಬೇಕು ಅಂತ ಇಲ್ಲ ಅಲ್ವಾ ಈ ಹಿಂದೆ ನಿಮಗೆ ನೆನಪಿರಬೇಕು ಬಾಲಿವುಡ್ ನಟಿಮಣಿಯರಾದ ಸಾರಿಕಾ ಮಹಿಮಾ ಚೌಧರಿ ಶ್ರೀದೇವಿ ಇವ್ರಿಗೆಲ್ಲರೂ ಕೂಡ ಮದುವೆಗೂ ಮುಂಚೆ ಗರ್ಭಿಣಿಯಾಗಿದ್ರು ಸಾಕಷ್ಟು ಸುದ್ದಿಯನ್ನ ಮಾಡಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಏನು ಅಂತಂದ್ರೆ ಶಿವರಾಜ್ ಕುಮಾರ್ ಹಾಗೆ ನಟ ಸುದೀಪ್ ಅಭಿನಯದ ದಿ ವಿಲನ್ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ದಿ ವಿಲನ್ ಬ್ಯೂಟಿ ಆಮಿ ಜಾಕ್ಸನ್ ಕೂಡ ಇದೇ ಹಾದಿಯಲ್ಲಿದ್ರು ಉದ್ಯಮಿ ಜಾರ್ಜ್ ಪನೈಟೋ ಜೊತೆ ಆಮಿ ಡೇಟಿಂಗ್ ನಡೆಸ್ತಾ ಇದ್ದಾಗಲೇ ಗರ್ಭಿಣಿ ಆಗಿದ್ರು ನಂತರ ಇಬ್ರು ಎಂಗೇಜ್ಮೆಂಟ್ ಮಾಡಿಕೊಂಡು ಆದಷ್ಟು ಬೇಗ ಮದುವೆ ಆಗೋದಾಗಿ ಕೂಡ ಹೇಳ್ಕೊಂಡಿದ್ರು ಮದುವೆಗೂ ಮೊದಲೇ ಬಹುಭಾಷಾ ನಟಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಆದ್ರೆ ನಂತರ ಇಬ್ರು ಬ್ರೇಕಪ್ ಮಾಡಿಕೊಂಡ್ರು ಸಾಕಷ್ಟು ವಿಚಾರಗಳಿಗೆ ಮನಸ್ತಾಪ ಉಂಟಾಗಿತ್ತು ಇದು ಹಳೇ ವಿಷಯ ಆದ್ರೆ ಈಗ ಇದೇ ವಿಚಾರ ಮತ್ತೆ ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ ನಟಿ ಇಲಿಯಾನ ಯಾರಿಗೂ ಗೊತ್ತಿಲ್ಲ ಹೇಳಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿರುವಂತಹ ನಟಿ ಇಲಿಯಾನ ಗರ್ಭಿಣಿ ಆದಾಗಿನಿಂದಲೂ ನಿಂತು ಭಾರಿ ಸುದ್ದಿಯಲ್ಲಿದ್ದಾರೆ ಮದುವೆ ಆಗದೆ ನಟಿ ಗರ್ಭಿಣಿಯಾಗಿತ್ತು ನಟಿಯ ಮಗುವಿಗೆ ತಂದೆ ಯಾರು ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಈ ಬಗ್ಗೆ ನಟಿಯ ಸ್ಪಷ್ಟನೆಗಾಗಿ ಅವರ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಡಿ ಡಿಕ್ರೂಸ್ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಆಗಾಗ ಫೋಟೋಗಳನ್ನ ಕೂಡ ಶೇರ್ ಮಾಡಿಕೊಳ್ತಾ ಇದ್ರು ತಾನು ಗರ್ಭಿಣಿ ಅನ್ನುವ ವಿಚಾರವನ್ನ ಸಹ ಸೋಷಿಯಲ್ ಮೀಡಿಯಾ ಮೂಲಕವೇ ಶೇರ್ ಮಾಡಿಕೊಂಡಿದ್ರು ನಟಿ ಇಲಿಯಾನ ಬಾಯ್ ಫ್ರೆಂಡ್ ಯಾರು ಅಂತ ತಿಳಿಸದ ಇಲಿಯಾನ ಇತ್ತೀಚೆಗಷ್ಟೇ ಮುಖ ಕಾಣದಂತೆ ಒಂದಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಈ ಫೋಟೋಗಳು ಸಾಕಷ್ಟು ಕುತೂಹಲವನ್ನ ಸಹ ಕೆರಳಿಸಿತ್ತು ಸಿಲೋಟ್ ರೀತಿ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ರು ಇಲಿಯಾನಾ ಅವರು ಕತ್ರಿನಾ ಕೈಫ್ ಅವರ ಅಣ್ಣ ಸಬಾಸ್ಟಿಯನ್ ಲಾರೆಂಟ್ ಮೈಕಲ್ ಅವರನ್ನ ಡೇಟ್ ಮಾಡ್ತಿದ್ದಾರೆ ಅನ್ನುವಂತಹ ಸಾಕಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದ್ರು ಆದ್ರೆ ಈ ಊಹೆ ಇದೀಗ ಸುಳ್ಳಾಗಿದೆ ನಟಿ ಇಲಿಯಾನಾ ಇದೀಗ ಬಾಯ್ ಫ್ರೆಂಡ್ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಈ ಮೂಲಕ ಕತ್ರಿನಾ ಕೈಫ್ ಅಣ್ಣ ಹಾಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟಿ ಇಲಿಯಾನ ಮಗುವಿಗೆ ಇವರೇ ತಂದೇನಾ ಅಂತ ನೆಟ್ಟಿಗರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇಲಿಯಾನಾ ಅವರು ಸದ್ಯ ರಿಲೇಶನ್ಶಿಪ್ನಲ್ಲಿದ್ದು ಇಬ್ರು ಕಳೆದೊಂದು ವರ್ಷದಿಂದ ಡೇಟಿಂಗ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಕತ್ರಿನಾ ಕೈಫ್ ಅವರ ಫ್ಯಾಮಿಲಿ ವೆಕೇಶನ್ ಫೋಟೋ ವೈರಲ್ ಆದಾಗಿನಿಂದ ಈ ಸುದ್ದಿ ಶುರುವಾಗಿತ್ತು ಇದೀಗ ಇಲಿಯಾನಾಗೆ ಒಂಬತ್ತು ತಿಂಗಳಾಗಿದ್ದು ತಾನು ಎದುರಿಸುತ್ತಿರುವ ಕಷ್ಟಗಳ ಬಗ್ಗೆ ನಟಿ ಹೇಳ್ಕೊಂಡಿದ್ದಾರೆ ಹಾಗೆ ಸದ್ಯ ತನಗೆ ಒಂಬತ್ತನೇ ತಿಂಗಳಾಗಿದ್ದು ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿಯಾಗಿ ತಮ್ಮ ಒಂದು ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಇದೀಗ ಇದಕ್ಕೆ ಸಂಬಂಧಿಸಿದ ಪೋಸ್ಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಕುರಿತಾಗಿ ಸದ್ಯ ಈಗ ಯಾವ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದಾರಲ್ಲ ಆ ವ್ಯಕ್ತಿಯ ಬಗ್ಗೆ ಯಾವುದೇ ಡೀಟೇಲ್ಸ್ ಇನ್ನೂ ಲಭ್ಯ ಆಗಿಲ್ಲ ಈಗ ಇಲ್ಯಾನ ಅವರೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಹಾಗೆ ಈ ಲಿಸ್ಟ್ ಗೆ ಮದ್ವೆ ಆಗದೆ ಮಕ್ಕಳು ಮಾಡ್ಕೊಂಡಿದಾರಲ್ಲ ಆ ಲಿಸ್ಟ್ಗೆ ಮುಂದೆ ಇನ್ಯಾವ ನಟಿ ಮಣಿಯರು ಸೇರ್ಪಡೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ